ಯುವ ಕಾಂಗ್ರೆಸ್ಸು ರಾಷ್ಟ್ರೀಯ ಯುವ ಕಾಂಗ್ರೆಸ್ಗೆ ಒಂದು ಐತಿಹಾಸಿಕ ದಿನ ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಹೋರಾಟದಲ್ಲಿ ಸ್ನೇಹಿತ ಆಗಿರೋ ಒಬ್ಬ ಅನ್ನೋವನು ನಮ್ಮ ರಾಷ್ಟ್ರೀಯ ಕಾಂಗ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದು ಕರ್ನಾಟಕದಿಂದ ಮೊದಲನೇ ಸಾರಿ ಇದೊಂದು ಐತಿಹಾಸಿಕ ದಿನ ಮೊದಲನೇ ಸಾರಿ ಅವರು ಇವತ್ತು ಕರ್ನಾಟಕಕ್ಕೆ ಬಂದರು ಅದು ಕೂಡ ಸನ್ಮಾನ ಮಾಡೋದಕ್ಕೆ ಮಾಡಿಸ್ಕೊಳ್ಳೋದಕ್ಕಲ್ಲ ಅಥವಾ ಅವರಿಗೆ ಒಂದು ಅದೂರಿ ಸ್ವಾಗತವನ್ನು ನೀಡೋದನ್ನು ಮುಖಾಂತರ ಅವ್ರು ಒಂದು ಹೋರಾಟದ ಹಾದಿಯಲ್ಲಿ ಹೋಗಿರೋದು ಹೋಗಿರೋದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ ಅದಕ್ಕೆ ಅದಕ್ಕೋಸ್ಕರ ಅವರು ಆ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ನೆರೆ ಸಂತ್ರಸ್ತರಿಗೆ ಅನ್ಯಾಯ ಮತ್ತು ಇ ಟಿ ಇ ಡಿ ಮತ್ತು ಐ ಟಿ ನವರ ಉಪಯೋಗಿಸ್ಕೊಂಡು ಕೇಂದ್ರ ಸರ್ಕಾರ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಮಾಡ್ತಿರುವಂತಹ ದಾಳಿ ಮತ್ತು ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಅವರು ಅವರ ನೀತಿಗಳನ್ನು ವಿರೋಧಿಸಿ ಇವತ್ತು ನಮ್ಮ ಯುವ ಕಾಂಗ್ರೆಸ್ಸು ಮತ್ತು ಎನ್ ಎಸ್ ಯು ವತಿಯಿಂದ ಇವತ್ತು ಒಂದು ದೊಡ್ಡ ಒಂದು ಪ್ರತಿಭಟನೆ ಆಯಿತು ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀನಿವಾಸು ಮುಂದಾಳತ್ವವನ್ನು ವಹಿಸಿ ಇವತ್ತು ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಈಗಾಗಿರುವಂಥ ಸಮಸ್ಯೆಗಳಿಗೆ ನಾವು ರಾಜಭವನ ಮುತ್ತಿಗೆ ಹಾಕುವಂಥ ಮುಖಾಂತರ ಒಂದು ಒಂದು ಬೃಹತ್ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ನಮ್ಮ ಯುವ ನಾಯಕ ಶ್ರೀನಿವಾಸು ಹೋರಾಟದ ಹಾದಿಯಲ್ಲೇ ಬಂದಿರೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆ ಮಟ್ಟಕ್ಕೆ ಹೋಗಿ ಅವರು ಅಧ್ಯಕ್ಷರಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಂದು ಕರ್ನಾಟಕಕ್ಕೆ ಹೆಮ್ಮೆ ಯಾಕಂದರೆ ಇಲ್ಲಿವರೆಗೂ ಯಾರೂ ಕೂಡ ಕರ್ನಾಟಕದಿಂದ ಇಲ್ಲಿವರೆಗೂ ಯಾರೂ ಕೂಡ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಆಗಿರೋದಿಲ್ಲ ಮೊದಲನೇ ಒಬ್ಬ ನಮ್ಮ ನಾಯಕ ಇವತ್ತು ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ ಮೊದಲನೇ ಸತಿ ಬಂದಿದ್ದಾರೆ ಅದು ಬಂದಿರೋದು ಕೂಡ ಕಾರಣ ಒಂದು ಪ್ರತಿಭಟನೆ ರೂಪದಲ್ಲಿ ಆಯ್ತು ಇವತ್ತು ಇವತ್ತು ಡಿ ಕೆ ಅವರು ಐವತ್ತು ದಿನಗಳ ಕಾಲ ಇಡೀ ವಶದಲ್ಲಿದ್ದು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದು ಇವತ್ತು ಅವರಿಗೂ ಬೇಲ್ ಸಿಕ್ಕಿದೆ ಇದೂ ಕೂಡ ಒಂದು ನಮಗೆ ತುಂಬ ಸಂತೋಷ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಇಡೀ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲೂ ಕೂಡ ಇದು ಒಂದು ನಮ್ಮ ಒಂದು ಜಯ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ಐವತ್ತು ದಿನ ಅವರಿಗೆ ಒಳಗಡೆ ಇಟ್ಟು ಅವರ ಮೇಲೆ ಒತ್ತಡ ತಂದು ಕೂಡ ಇವತ್ತು ನ್ಯಾಯಾಲಯ ಏನು ನಮಗೆ ಆ ತೀರ್ಪು ಕೊಟ್ಟಿದೆ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಮತ್ತು ನಾಯಕರುಗಳಿಗೆ ಸಂತೋಷ ತಂದಿದೆ ನಮಗೆ ಒಂದು ಜಯ ಆಗಿದೆ ಅಂತ ಇದ್ರು ಹೇಳ್ತೀನಿ ಮತ್ತು ಈ ಒಂದು ನಿರ್ಧಾರಕ್ಕೆ ಒಂದು ನಾನು ಎಲ್ಲ ಎಲ್ಲರೂ ಸೇರಿ ಸ್ವಾಗತ ಮಾಡ್ತೀವಿ ಸರ್ ಈಗ ಇನ್ನೇನು ಉಪಚುನಾವಣೆ ಬರ್ತಿದೆ ಇನ್ನೇನು ಕೆಲವೇ ದಿನ ನವೆಂಬರ್ ಐದಿಂದ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗ್ತಿದೆ ಸೊ ಇಲ್ಲಿ ಹದಿನೈದು ಕ್ಷೇತ್ರದಲ್ಲಿ ಶಿವಾಜಿನಗರ ಕ್ಷೇತ್ರನ ಒಂದು ಈ ಶಿವಾಜಿನಗರ ಕ್ಷೇತ್ರಕ್ಕೆ ತಾವು ಒಬ್ಬರು ಪ್ರಬಲ ಆಕಾಂಕ್ಷೆ ಅಂತ ಕೇಳ್ಪಟ್ವಿ ಸೊ ಇದಕ್ಕೆ ಏನು ಹೇಳ್ತೀರಾ ಸರ್ ಹದಿನೈದು ಜನ ಶಾಸಕರು ಅನರ್ಹರ ಶಾಸಕರು ನಮ್ಮ ಪಕ್ಷವನ್ನು ಬಿಟ್ಟು ಹೋದ ಮೇಲೆ ಈಗ ಚುನಾವಣಾ ಆಯೋಗ ಐದನೇ ತಾರೀಕಿಂದ ಐದನ ಡಿಸೆಂಬರ್ ಐದಕ್ಕೆ ನಮ್ಮ ಈ ರಾಜ್ಯದ ಬೈ ಎಲೆಕ್ಷನ್ಸನ್ನು ಕಾಲ್ ಫಾರ್ ಮಾಡಿದ್ದಾರೆ ಅದರಲ್ಲಿ ನೀವು ಹೇಳ್ದಂಗೆ ಶಿವಾಜಿನಗರ ಕ್ಷೇತ್ರನೂ ಕೂಡ ಒಂದು ಒಂದು ಎಪಿ ಸೆಂಟರ್ ಇಡೀ ಒಂದು ಈ ರಾಜ್ಯಕ್ಕೆ ಒಂದು ಎಪಿ ಸೆಂಟರ್ ಅಂತ ಹೇಳಿದ್ರೆ ಬಹು ತುಂಬ ಆ ಶಿವಾಜಿನಗರ ಕ್ಷೇತ್ರ ಎಕ್ಸಿಕ್ಯೂಟಿವ್ ಹೆಡ್ ಆದಂತಹ ಸಿ ಎಮ್ ಅವರ ಮನೆಯೂ ಇಲ್ಲಿ ಅಲ್ಲಿ ಅಲ್ಲೇ ಇರುವಂಥದ್ದು ವಿಧಾನಸೌಧನೂ ಕೂಡ ಅಲ್ಲೇ ಇರುವಂಥದ್ದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಪ್ರತಿಷ್ಠೆಯಾದ ಒಂದು ಕ್ಷೇತ್ರ ಅಂದರೆ ಶಿವಾಜಿನಗರ ಕ್ಷೇತ್ರ ಇಲ್ಲಿ ಈ ಶಿವಾಜಿನಗರ ಕ್ಷೇತ್ರದಲ್ಲಿ ಹಲವಾರು ಆಕಾಂಕ್ಷಿಗಳಿವೆ ಇದು ಮೊದಲಿಂದನೂ ಕೂಡ ಇದು ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿದೆ ಡಿಲಿಮಿಟೇಷನ್ ಆದಾಗಿಂದ ಇವತ್ತವರೆಗೂ ಈ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲಿ ಸೋಲನ್ನು ಕಂಡಿಲ್ಲ ಸೋ ಈ ನಾನು ಕೂಡ ಒಬ್ಬ ಆಕಾಂಕ್ಷಿ ಅದರ ಹಲ್ ಅದರ ಜೊತೆಗೆ ಹಲವಾರು ಆಕಾಂಕ್ಷಿಗಳು ಇದ್ದಾರೆ ಅದನ್ನ ತೀರ್ಮಾನ ಪಕ್ಷ ಪಕ್ಷದ ವರಿಷ್ಠರು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅವರ ತೀರ್ಮಾನದ ಪ್ರಕಾರ ಟಿಕೆಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೆಲಸ ಮಾಡ್ತೀವಿ ಎಲ್ಲರೂ ಸೇರಿ ಒಟ್ಟುಗೂಡಿ ನಾವೆಲ್ಲ ಕೆಲಸ ಮಾಡಿ ನಾವು ಗೆಲ್ತ್ಕೊಂಡು ಬರ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗೆಲ್ಲರಿಗೂ ಇದೆ ಮತ್ತು ನಾನು ಕೂಡ ಆ ಕ್ಷೇತ್ರದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಈ ಡಿಲಿಮಿಟೇಷನ್ ಆದಾಗಿಂದೂ ಕೂಡ ಒಂದು ನಮ್ಮ ಸಂ ಸಂಸದ ಒಂದು ಎಲೆಕ್ಷನ್ನು ಸಾಂಗ್ಲಾನ್ ಅವರ ಎಲೆಕ್ಷನ್ನಲ್ಲಿ ತೊಡಗಿಸ್ಕೊಂಡು ಆ ಪರಿಚಯ ಆಗಿದ್ದೀನಿ ಸೊ ನಾನು ಕೂಡ ಇದ್ದೀನಿ ಅದರ ಥರ ಬೇರೆಯವರು ಕೇಳ್ತಿದ್ದಾರೆ ಪಕ್ಷದ ತೀರ್ಮಾನ ಅದು ಆಗಲಿ ಅದಾದ ಮೇಲೆ ನಾವು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವಂಥ ನಿರೀಕ್ಷೆ ಇದೆ